ಸಹೋದರ, ನನ್ನೊಡನೆ ಕೂಡಲೇ ಮಾತನಾಡಬೇಕೆಂದು ಹೇಳಿ ಕಳುಹಿಸಿದೆ. ಮತ್ತೆ ಯಾವುದಾದರೂ ಯುದ್ಧಕ್ಕೆ ಹೋಗುವಂತಹ ಪರಿಸ್ಥಿತಿ ಒದಗಿದೆಯೇನು? ಇಲ್ಲ ಲಕ್ಷ್ಮಣ, ಅಂತಹ ಸಂದರ್ಭ ಒದಗಿ ಬಂದಿಲ್ಲ. ಆದರೆ ಒಂದು ರಾಜ್ಯಕ್ಕೆ ಶತ್ರುಗಳ ಆಕ್ರಮಣದ ಅಪಾಯಕ್ಕಿಂತ ತನ್ನ ಪ್ರಜೆಗಳ ದುಃಖ ಸಂಕಟಗಳೇ ಆ ರಾಜ್ಯದ ಅಸ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡುವುದು. ಶತ್ರುಗಳಿಂದ ರಕ್ಷಣೆಯು ಎಷ್ಟು ಮುಖ್ಯವೋ ಪ್ರಜೆಗಳ ನೆಮ್ಮದಿಯೂ ಅಷ್ಟೇ ಮುಖ್ಯ. ಈ ಮಾತನ್ನು ನಿನಗೆ ತಿಳಿಸಲೆಂದೇ ನಾನು ನಿನ್ನನ್ನು ಬರಹೇಳಿದೆ. ಪ್ರಜೆಗಳ ಕ್ಷೇಮದ ವಿಚಾರದಲ್ಲಿ ನನ್ನಿಂದ ಅನುಚಿತ ವರ್ತನೆ ನಡೆದಿದೆ ಎಂದು ನಿನಗೆ ಅನಿಸುತ್ತದೆಯೇನು? ಲಕ್ಷ್ಮಣ, ಇದು ನನ್ನ ಅನಿಸಿಕೆ ಒಂದೇ ಅಲ್ಲ. ಕೆಲವು ಪ್ರಜೆಗಳ ಅಭಿಪ್ರಾಯವನ್ನು ನಾನು ಕೇಳಿ ನಿನಗೆ ಸಲಹೆಯನ್ನು ನೀಡಬೇಕು ಎಂದು ನಿರ್ಧರಿಸಿದ್ದೇನೆ. ನಿನ್ನ ಸಲಹೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸುತ್ತೇನೆ. ಒಂದು ಪ್ರಾಂತ್ಯದ ಜನರ ಮೇಲೆ ಅಧಿಕ ಒತ್ತಡವನ್ನು ಹೇರಲಾಯಿತಲ್ಲವೇ? ಹೌದು ಪ್ರಭು, ಅದಕ್ಕೆ ಕಾರಣ ನಾನೇ. ಆ ಪ್ರಾಂತ್ಯದ ಜನರು ಒಂದು ಸಂವತ್ಸರದಿಂದ ಕಂದಾಯವನ್ನು ಪಾವತಿಸಿರಲಿಲ್ಲ, ಅದಕ್ಕಾಗಿ ಈ ಕಠಿಣ ಕ್ರಮವನ್ನು ಜಾರಿಗೊಳಿಸಿದೆ. ಅಲ್ಲಿನ ಜನ ಈ ಹಿಂದೆ ಸರಿಯಾಗಿ ಕಂದಾಯವನ್ನು ಕೊಡುತ್ತಿದ್ದರಲ್ಲವೇ? ಹೌದು ಪ್ರಭು. ಕೇಳಿದ್ಯಾ, ಹಿಂದೆಲ್ಲ ಸರಿಯಾಗಿ ಪಾವತಿಸಿದ್ದಾರೆ ಅಂದ ಮೇಲೆ ಅಲ್ಲಿ ಪ್ರಾಮಾಣಿಕತೆ ಇದ್ದಂತಾಯಿತು. ಈಗ ಕೊಡಲಾಗುತ್ತಿಲ್ಲವೆಂದರೆ ಅಲ್ಲಿ ಯಾವುದೋ ಸಮಸ್ಯೆ ಇರಲೇಬೇಕು ಎಂದು ಎನಿಸುತ್ತದೆ. ಆ ಸಮಸ್ಯೆಯನ್ನರಿತು ಪರಿಹಾರವನ್ನು ಹುಡುಕಿದರೆ ಆ ಪ್ರಾಂತ್ಯದಿಂದ ತೆರಿಗೆ ಸಂಗ್ರಹಿಸುವುದು ಸುಗಮವೆನಿಸುತ್ತದೆ ಅಲ್ಲವೇ? ಹೌದು ಸಹೋದರ, ಹಾಗೆಯೇ ಅನಿಸುತ್ತಿದೆ. ಆಲೋಚಿಸು ಲಕ್ಷ್ಮಣ, ತೆರಿಗೆಯ ಸಂಗ್ರಹಿಸುವುದು ದುಂಬಿಯು ಹೂವಿನಿಂದ ಮಕರಂದವನ್ನು ಹೀರಿದಂತಿರಬೇಕು. ಮಕರಂದವು ಸಂಗ್ರಹವಾಗುವ ಪ್ರಕ್ರಿಯೆಯಲ್ಲಿ ಹೂವಿಗೆ ನೋವಾಗಬಾರದು. ಹಾಗೆಯೇ ತೆರಿಗೆ ಸಂಗ್ರಹಿಸುವಾಗ ಪ್ರಜೆಗಳಿಗೆ ನೋವಾಗಬಾರದು. ಇಡೀ ಲೋಕವೇ ಸೀತೆಯನ್ನು ಕೊಂಡಾಡುತ್ತಿದೆಯಂತೆ. ನಿಮ್ಮ ವಾರಗಿತ್ತಿಯರು ಪರಸ್ಪರ ಅವರ ಸೊಸೆಯರನ್ನು ಹೊಗಳಿದ್ದೇ ಹೊಗಳಿತ್ತು. ಸೀತೆಯು ಈ ಅರಮನೆಯ ಲೋಕಪ್ರಿಯಳೆಂದು ಬಿಂಬಿಸುವುದಾದರೆ ನಿಮ್ಮ ಸೊಸೆಯೇನಾಗಬೇಕು? ಮಹಾರಾಣಿ, ಈಗಾಗಲೇ ರಾಮಚಂದ್ರನು ಸಹೋದರರಲ್ಲೇ ಬಹಳ ಪರಾಕ್ರಮಿ, ಸುಗುಣವಂತ, ಉತ್ತಮ ಪುರುಷನೆಂದು ಜನಪ್ರಿಯಗೊಳಿಸುವ ವ್ಯವಸ್ಥಿತ ಯತ್ನವು ನಡೆಯುತ್ತಿದೆ. ಆ ಸಾಲಿಗೆ ಸೀತೆಯನ್ನು ಸೇರಿಸುತ್ತಾರೆ. ಅಲ್ಲಿಗೆ ಅಯೋಧ್ಯೆ ಸೀತಾರಾಮನ ಉರ್ಚಸ್ಸಿನ ಮುಂದೆ ಎಲ್ಲವೂ ಮಂಕಾಗುವಂತೆ ಮಾಡುತ್ತಾರೆ. ಸಾಕು ಮಂತರೇ, ಸಾಕು, ಬಿಸಿ ಹೆಚ್ಚಾಗುತ್ತಿದೆ. ಕ್ಷಮಿಸಿ ಮಹಾರಾಣಿ, ಬಿಸಿಯನ್ನು ಆರಿಸುತ್ತೇನೆ. ಮಹಾರಾಣಿ, ನಿಮ್ಮ ಪುತ್ರ ಭರತನ ಪರಾಕ್ರಮವಾಗಲಿ, ನಿಮ್ಮ ಸೊಸೆ ಮಾಂಡವಿಯ ಸುಗುಣವಾಗಲಿ ಯಾವುದೂ ಕಡಿಮೆ ಇಲ್ಲ. ಅವರು ಕೈಕೇ ರಾಜ್ಯದಿಂದ ಬರಲಿ, ಆಗ ನೋಡಿ ಇಡೀ ಅಯೋಧ್ಯೆಯೇ ಅವರನ್ನು ಹೊಗಳುವುದು. ಬಿಸಿ ತಣ್ಣಗಾಯಿತಲ್ಲವೇ?
ವಿಚಾರ. ನಾವು ಯುದ್ಧ ಮಾಡಿ ಬಂದ ರಾಜ್ಯದ ಕೆಲವು ಪ್ರಜೆಗಳು ಅಯೋಧ್ಯೆಗೆ ವಲಸೆ ಬಂದಿದ್ದಾರೆ. ನೀನು ಅವರೊಡನೆ ಮಾತನಾಡಿದೆಯಾ? ಯುದ್ಧದಿಂದ ಅವರಿಗೇನಾದರೂ ತೊಂದರೆ ಉಂಟಾಗಿದೆಯೇ? ಪ್ರಭು, ತೊಂದರೆ ಆಗಿರುವುದು ನಿಜ. ಆದರೆ ತಾವು ಮಾಡಿದ ಯುದ್ಧದಿಂದಲ್ಲ, ಆ ರಾಜ್ಯದಲ್ಲಿರುವ ನೀರಿನ ಅಭಾವದಿಂದ. ನೀರಿನ ಅಭಾವವೇ? ಅಲ್ಲೇನಾದರೂ ಜಲಕ್ಷಾಮ ಉಂಟಾಗಿದೆಯಾ? ಕ್ಷಾಮವೇನೂ ಇಲ್ಲ ಪ್ರಭು. ಅಲ್ಲಿಯೂ ಅಯೋಧ್ಯೆಯಂತೆ ನದಿಯೂ ಹರಿಯುತ್ತದೆ. ಎಲ್ಲ ಕಡೆ ಸಮೃದ್ಧಿ ಇದೆ. ಆದರೆ ನೀರಿನ ಅಭಾವದಿಂದ ನೊಂದು ಪ್ರಜೆಗಳು ಅಯೋಧ್ಯೆಯಂತ ನಗರಗಳಿಗೆ ವಲಸೆ ಬರುತ್ತಿದ್ದಾರೆ. ಪ್ರಜೆಗಳೇ ವಲಸೆ ಹೋದ ಮೇಲೆ ರಾಜ್ಯ ಹೇಗೆ ಉಳಿಯಬೇಕು? ಲಂಕಿಣಿ ಮಾತೆ, ನಾನೊಂದು ಪ್ರಶ್ನೆ ಕೇಳಲೆ? ಕೇಳು ಬಾಲಕ, ಕೇಳು. ಮಾತೆ, ನೀನೇ ಮಹಾಶಕ್ತಿವಂತೆ. ನಿನ್ನ ಅದ್ಭುತ ಶಕ್ತಿಯನ್ನು ನಾನು ಕಣ್ಣಾರೆ ಕಾಣುತ್ತಿರುವೆ. ಅಂತ ನೀನು ರಾವಣೇಶ್ವರನಿಗೆ ಭಯಭಕ್ತಿ ಯಾಕೆ ತೋರಬೇಕು? ಎಲ್ಲರೂ ನಿನಗೆ ಜೈಕಾರ ಮಾಡಬೇಕು. ಎಂತ ಅಸಂಬದ್ಧ ಪ್ರಶ್ನೆ ಕೇಳಿದೆ ಬಾಲಕ. ಲಂಕಾಧಿಪತಿಯಾದ ರಾವಣೇಶ್ವರನಿಗೆ ಲಂಕೆಯಲ್ಲಿರುವ ಪ್ರತಿಯೊಬ್ಬರೂ ಜಯಕಾರ ಮಾಡಬೇಕು. ಅಷ್ಟೇ ಅಲ್ಲ ಬಾಲಕ, ದಾನವ ಕುಲದ ಮಾನ ಮರ್ಯಾದೆಗಳನ್ನು ರಕ್ಷಿಸಿದ ಮಹಾಪರಾಕ್ರಮಿ ನಮ್ಮ ರಾವಣೇಶ್ವರ. ಅದಕ್ಕಿಂತ ಮುಖ್ಯವಾಗಿ ಈ ಲಂಕಿಣಿ ರಾವಣನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಆದ್ದರಿಂದ ನನ್ನ ಸಮಸ್ತ ಬಲವು ರಾವಣೇಶ್ವರನ ಸೇವೆಗೆ ಮೀಸಲಾಗಿದೆ. ಮಾತೆ, ಆ ರಾವಣೇಶ್ವರನಿಂದ ನೀನು ಪಡೆದ ಅನುಗ್ರಹವೇನು ತಿಳಿಸುವೆಯಾ? ಹೇಳುತ್ತೇನೆ ಕೇಳು ಬಾಲಕ. ಬಹಳ ಹಿಂದೆ ನಮ್ಮ ರಾವಣೇಶ್ವರನು ಪ್ರಭುವಾಗುವ ಮುನ್ನ ಈ ಲಂಕೆಯನ್ನು ಅವನ ಮಲ ಸಹೋದರ ಕುಬೇರ ಆಳುತ್ತಿದ್ದ. ಪೌಲಸ್ತ್ಯ ಮುನಿಯ ಮೊಮ್ಮಗ ವಿಷ್ಣುವಸು ಮುನಿಯ ಮೊದಲ ಹೆಂಡತಿಯ ಪುತ್ರನಾದ ಕುಬೇರನ ಹಂತಪುರದ ಬಾಗಿಲು ಕಾಯುತ್ತಿದ್ದ ದಾಸಿಯಾಗಿದ್ದೆ ನಾನು. ಆಗ ಒಂದು ದಿನ ಏನಾಯಿತು ಗೊತ್ತೇ? ಮಹಾಪ್ರಭು ನಮ ನಮಃ. ಎಲೈ ಲಂಕಿಣಿ, ನೀನು ವಿಷ್ಣು ಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸಿದೆಯಂತೆ, ನಿಜವೇ? ನಿಜ ಪ್ರಭು. ಮಹಾರಾಣಿಯವರು ಅರಮನೆಯಲ್ಲಿ ಏರ್ಪಡಿಸಿದ್ದ ಹರಿಪೂಜೆಯ ಪ್ರಸಾದವನ್ನು ನಾನು ನಿರಾಕರಿಸಿದ್ದು ನಿಜ. ಎಷ್ಟು ಧೈರ್ಯ ನಿನಗೆ! ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ನೀನೇಕೆ ಬೇಡವೆಂದೆ? ಮಹಾರಾಣಿಯವರ ಮಾತನ್ನು ಧಿಕ್ಕರಿಸುವ ಉದ್ದಟತನವೇ? ಕ್ಷಮಿಸಿ ಪ್ರಭು, ಮಹಾರಾಣಿಯವರ ಮೇಲೆ ನನಗೆ ಗೌರವವಿದೆ. ನೀವು ನನ್ನನ್ನು ನೇಮಿಸಿರುವ ಅಂತಃಪುರದ ಬಾಗಿಲು ಕಾಯುವ ಕಾರ್ಯವನ್ನು ನಾನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಹಾಗಾದರೆ ಪ್ರಸಾದವನ್ನು ಏಕೆ ನಿರಾಕರಿಸಿದೆ? ಅದು ಹರಿಪ್ರಸಾದವೆಂದು ನಿರಾಕರಿಸಿದೆ. ಏನಂದೇ? ಪುರುಷೋತ್ತಮನಾದ ಹರಿಪ್ರಸಾದವನ್ನು ಸ್ವೀಕರಿಸುವುದು ಪರಮ ಪುಣ್ಯವೆಂದು ನಿನಗೆ ತಿಳಿಯದೆ? ಶತ್ರುವಿನ ಪ್ರಸಾದ ಪುಣ್ಯಪ್ರದವಲ್ಲ, ಆತ್ಮಘಾತಕ ಪ್ರಭು. ಲಂಕಿಣಿ, ಆತಿನ ಮೇಲೆ ಗಮನವಿರಲಿ. ಶ್ರೀಹರಿಯು ನಮಗೆ ಶತ್ರುವಲ್ಲ, ಆದಿದೈವ. ನಿಮಗೆ ದೈವವಿರಬಹುದು, ನನಗೆ ಮಾತ್ರ ಶತ್ರು. ಲಂಕಿಣಿ, ಎರೈತು ಅಹಂಕಾರಿಣಿ, ಸಕಲ ಲೋಕಪಾಲಕನಾದ ಆ ಪರಮ ಪುರುಷೋತ್ತಮನು ಶತ್ರು ಹೇಗಾಗುತ್ತಾನೆ? ಮಹಾಪ್ರಭು, ನೀವು ಈಗ ಈ ಲಂಕೆಯ ಪ್ರಭು. ಆದರೆ ಹಿಂದೆ, ಬಹಳ ಹಿಂದೆ ಈ ಲಂಕೆಯನ್ನು ಆಳುತ್ತಿದ್ದವರು ಶೌರ್ಯ ಪರಾಕ್ರಮಗಳಲ್ಲಿ ಅದೇರೆನಿಸಿದ ದಾನವರು. ನಮ್ಮ ಪೂರ್ವಿಕರೆಲ್ಲ ಅವರ ಸೇವೆಯಲ್ಲೇ ಇದ್ದವರು. ಇರಬಹುದು, ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇನು? ಸಂಬಂಧವಿದೆ ಮಹಾಪ್ರಭು, ಸಂಬಂಧವಿದೆ. ಲಂಕೆಯ ವೈಭವದಿಂದ ಆಳುತ್ತಿದ್ದ ದಾನವರನ್ನು ಪಾತಾಳಕ್ಕೆ ಹೋಗುವಂತೆ ಮಾಡಿದವರು ಯಾರು ಗೊತ್ತೇ? ಆ ವಿಷ್ಣು.
ಅಂದಿನ ಲಂಕೆಯ ಯಶೋಗಾಥೆಯನ್ನು ನಾಶ ಮಾಡಿದವನು ಯಾರು ಗೊತ್ತೇ? ಆ ಹರಿ. ದಾನವರೆಲ್ಲ ಚಕ್ರಾಘಾತಕ್ಕೆ ಸಿಕ್ಕಿ ಸಾವು ನೋವಿನಿಂದ ತತ್ತರಿಸಿ ತಲೆಮರೆಸಿಕೊಳ್ಳುವಂತೆ ಮಾಡಿದವನು ಯಾರು ಗೊತ್ತೇ? ಆ ಚಕ್ರಾಧಾರಿ. ಇಡೀ ದಾನವ ಕುಲಕ್ಕೆ ಶತ್ರುವಾದ ಹರಿ. ಅದೇ ದಾನವ ಕುಲದಿಂದ ಬಂದಂತ ನನಗೂ ಶತ್ರುವಲ್ಲವೇ ಪ್ರಭು? ಅಂತ ಶತ್ರುವಿನ ಪೂಜೆಯ ಪ್ರಸಾದವನ್ನು ನಾನು ಹೇಗೆ ಸ್ವೀಕರಿಸಲಿ? ಲಂಕಿನಿ, ನಿನ್ನ ಪೂರ್ವಜರಾದ ಲಂಕೆಯ ದಾನವರ ಅಹಂಕಾರ ಅಟ್ಟಹಾಸಗಳನ್ನು ನನಗೂ ಗೊತ್ತಿದೆ. ಅವರು ಲೋಕ ಕಂಟಕರಾಗಿದ್ದರು ಎಂಬುದು ನನಗೆ ಗೊತ್ತಿದೆ. ದೇವತೆಗಳ ಮೊರೆ ಕೇಳಿ ಶ್ರೀ ವಿಷ್ಣುವು ಅವರ ಅಟ್ಟಹಾಸವನ್ನು ಅಡಗಿಸಿದ. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಹರಿಯು ಯುಗ ಯುಗಗಳಿಂದಲೂ ದುಷ್ಟರ ನಿಗ್ರಹವನ್ನು ಶಿಷ್ಟರ ರಕ್ಷಣೆಯನ್ನು ಮಾಡುತ್ತಾ ಬಂದಿದ್ದಾನೆ. ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆ? ಹೌದು ಲಂಕಿಣಿ, ನೀನು ದ್ವೇಷಿಸಬೇಕಾದದ್ದು ಸತ್ಕಾರ್ಯ ಮಾಡಿದ ಹರಿಯನ್ನಲ್ಲ, ನಿನ್ನ ಪೂರ್ವಜರ ದುಷ್ಟ ನಡತೆಗಳನ್ನು, ಮಲಮಾಚರ್ಯಗಳಿಂದ ಕೂಡಿದ ಅವರ ಕೀಳು ಕಾರ್ಯಗಳನ್ನು. ನೀನು ಹರಿಯನ್ನು ವಂದಿಸಲೇಬೇಕು, ಅಭಿನಂದಿಸಲೇಬೇಕು. ಸರಿ ಸರಿ, ನಿನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸು. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ ಪ್ರಭು. ಬೇಕಾದರೆ ಈಗಲೇ ನನ್ನ ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಮೇಲೆ ಇಡುತ್ತೇನೆಯೇ ಹೊರತು ನನ್ನ ಶತ್ರುವಾದ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲಾರೆ. ಲಂಕಿಣಿ, ನನ್ನ ಆಗ್ತಿರು ಧಿಕ್ಕರಿಸಿದ ನಿನ್ನ ಶಿರಸ್ಸನ್ನು ಈಗಲೇ ಕತ್ತರಿಸಿ. ಆದರೆ ಸ್ತ್ರೀ ಎಂಬ ಕಾರಣಕ್ಕೆ ನಿನಗೆ ಸರಿವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ದುಷ್ಟ ಲಂಕಿಣಿಯನ್ನು ಕತ್ತಲ ಕೋಣೆಗೆ ದೂ. ರಾಜಕುಮಾರ ರಾಮಚಂದ್ರನಿಗೆ ನಮೋ ನಮಃ. ಅಮಾತ್ಯರೇ, ವಂದನೆಗಳು. ಆಸೀನರಾಗಿ. ನನ್ನೊಂದಿಗೆ ಯಾವುದೋ ವಿಚಾರವನ್ನು ಚರ್ಚಿಸಬೇಕೆಂದು ಹೇಳಿ ಕಳುಹಿಸಿದ್ದೀರಿ? ಹೌದು ಅಮಾತ್ಯರೇ, ನೆರೆಯ ರಾಜ್ಯದ ಕೆಲವು ಪದಾಧಿಕಾರಿಗಳು ನೀರಿನ ಅಭಾವದ ವಿಚಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ನನಗೆ ತಿಳಿದು ಬಂತು. ಆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ತಮ್ಮೊಂದಿಗೆ ಚರ್ಚಿಸಬೇಕೆಂದು ತಮ್ಮನ್ನು ಬರಹೇಳಿದೆ. ಹೌದು ಪ್ರಭು, ಆ ರಾಜ್ಯದ ದೊರೆಯು ಅದರ ಬಗ್ಗೆ ಚಿಂತಿಸಿ ಕಾರ್ಯಪ್ರವೃತ್ತನಾಗಬೇಕು, ಅಥವಾ ನಮ್ಮ ನೆರವನ್ನು ಕೇಳಿದ ನಂತರ ಅದರ ಬಗ್ಗೆ ಯೋಚಿಸಬೇಕಲ್ಲವೇ? ಆದರೆ ಅಮಾತ್ಯರೇ, ನಾವು ಗೆದ್ದ ರಾಜ್ಯ ನಮ್ಮ ವಶವಾಗಿ ಅಲ್ಲಿನ ಸಮಸ್ತ ಖಜಾನೆಯು ನಮ್ಮದಾದಾಗ ಆ ರಾಜ್ಯದ ಪ್ರಜಾಕ್ಷೇಮ ನಮ್ಮ ಜವಾಬ್ದಾರಿಯೇ ಆಗುತ್ತದೆ ಅಲ್ಲವೇ? ಹೌದು ಪ್ರಭು. ಆದರೆ ಆ ನೆರೆಯ ರಾಜ್ಯವನ್ನು ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ. ಅಲ್ಲಿನ ದೊರೆಯು ಶರಣಾಗತಿಯ ಅನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸಲು ಬಿಟ್ಟಿರುತ್ತೇವೆ. ಅವರು ಪ್ರಜಾಕ್ಷೇಮ ಕಾರ್ಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಇವನ್ನೆಲ್ಲ ಯೋಚಿಸಿದರೆ ಅವರು ನಮ್ಮವರೇ ಎಂದು ಭಾವಿಸಿ ನೆರವಾಗುವುದು ನಮ್ಮ ಧರ್ಮವಲ್ಲವೇ? ಹೌದು ಪ್ರಭು, ಆದರೆ ಧರ್ಮದ ಕಾರ್ಯಕ್ಕೆ ಅರ್ಥದ ಬೆಂಬಲವು ಬೇಕಲ್ಲವೇ? ಅದನ್ನೇ ಈಗ ನಾವು ಯೋಚಿಸಬೇಕಾಗಿದೆ ಅಮಾತ್ಯರೇ. Ha 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 ha
ದಶಕಂಠ, ನಿನಗೆ ಸ್ವಾಗತ, ಸುಸ್ವಾಗತ. ಮಾತೆ ಕೈಕಸಿ ಕ್ಷೇಮವೇ? ಸೋದರ ಕುಬೇರ, ರಾವಣೇಶ್ವರನೇ ಪುತ್ರನಾಗಿರುವಾಗ ನಮ್ಮ ಮಾತೆಯ ಕ್ಷೇಮಕ್ಕೇನು ಕೊರತೆ? ಬಹಳ ಸಂತೋಷ, ಬಹಳ ಸಂತೋಷ. ಸಂತೋಷ ಇನ್ನೂ ಇಲ್ಲ ಸೋದರ. ನನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಿ ಆಕೆಗೆ ಸಂತೋಷವನ್ನುಂಟು ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಭಲೆ ಭಲೆ ಸಹೋದರ, ನಿನ್ನ ಮಾತೃಭಕ್ತಿಯನ್ನು ಮೆಚ್ಚಿ ನಿನ್ನ ಮಾತೆಯ ಅಪೇಕ್ಷೆ ಈಡೇರಿದರೆ ನನ್ನ ಮಾತೆಯ ಅಪೇಕ್ಷೆಯೂ ಈಡೇರಿದಂತೆ. ಬಾ ಸಹೋದರ, ಪೀಠವನ್ನು ಅಲಂಕರಿಸು. ಪೀಠ ಈ ರಾವಣೇಶ್ವರ ಆಸೀನರಾಗುವಂತಹ ಪೀಠ ಎಲ್ಲಿದೆ ಸಹೋದರ? ಅಲ್ಲಿ ಕೂಡಬಹುದು ಸೂರ. ನಿನ್ನ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ, ಚೆನ್ನಾಗಿದೆ. ನಿನ್ನ ಅಧಿಕಾರಿಗಳು, ಮಂತ್ರಿಗಳು, ಪುರೋಹಿತರು ಕೂಡುವ ಈ ಸಾಧಾರಣ ಪೀಠದಲ್ಲಿ ಈ ದಶಕಂಠ ರಾವಣ ಕೂರುವುದೇ? ನಿನ್ನ ತಾರತಮ್ಯ ಪ್ರಜ್ಞೆ ಎಲ್ಲಿ ಹೋಯಿತು ಸೋದರ? ಕೋಪವೇಕೆ ಸೋದರ? ನಿನಗೆ ಈ ಪೀಠ ಬೇಡವೆಂದರೆ ಮತ್ತೊಂದು ಪೀಠವನ್ನು ತರಿಸುತ್ತೀನಿ. ಬೇರೊಂದು ಪೀಠ ಬೇಡ ಸಹೋದರ, ಅಂತಹ ಶ್ರಮವನ್ನು ತೆಗೆದುಕೊಳ್ಳಬೇಡ. ನನಗೆ ನೂತನ ಪೀಠಕ್ಕಿಂತ ಪುರಾತನ ಪೀಠದ ಮೇಲೆಯೇ ಮೋಹ. ನನ್ನ ಮಾತೆಯ ಅಪೇಕ್ಷೆಯೂ ಅದೇ. ಪುರಾತನ ಪೀಠವೇ ಸಹೋದರ? ನೀನು ಕುಳಿತುಕೊಳ್ಳಬಹುದಾದಂತಹ ಪುರಾತನ ಪೀಠ ಇಲ್ಲಿ ಯಾವುದೂ ಇಲ್ಲವಲ್ಲ? ಏಕಿಲ್ಲ, ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ ಕುಬೇರ. ಎಲ್ಲಿದೆ ಸಹೋದರ? ಅದು ಅಲ್ಲಿ, ಅಲ್ಲಿದೆ. ಅದು ಅದು ಅದೇ ಅದೇ ಲಂಕೆಯ ಪುರಾತನ ಸಿಂಹಾಸನ, ದಾನವ ಕುಲದ ವೀರ ಶೂರರು ಕುಳಿತು ಆಡಿದ ಮಹಾಸಿಂಹಾಸನ, ಏ ರಾವಣೇಶ್ವರನು ಕುಳಿತುಕೊಳ್ಳಲು ಅರ್ಹವಾದ ರತ್ನ ಸಿಂಹಾಸನ. ಕುಬೇರ! ಏನು ಸಹೋದರ? ನಾನು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿರುವೆಯಲ್ಲ, ಎಷ್ಟು ಧೈರ್ಯ ನಿನಗೆ! ನೆರೆಯ ರಾಜ್ಯದ ಪ್ರಜೆಗಳನ್ನು ನಮ್ಮ ಮಿತ್ರರೆಂದು ಭಾವಿಸಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ, ಇದು ನನ್ನ ಭಾವನೆ ಅಷ್ಟೇ. ಸಹೋದರ, ನನಗೆ ಒಂದೇ ಒಂದು ದಿನದ ಅವಕಾಶ ಕೊಡಿ. ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿನಗೆ ತಿಳಿಸುತ್ತೇನೆ. ನಿನಗೆಷ್ಟು ದುರಹಂಕಾರ! ಲಂಕೆಯಲ್ಲಿ ನದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧ್ವಿ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.